अच्छा सर फोर्क ಯಾಕಂದ್ರೆ ನಮ್ಮ ಹುಡುಗನು ಹಂಗೆ ಯಾವಾಗಲೂ ಸ್ನಾನ ಮಾಡಲ್ಲ, ಹೇಳ್ತಿರ್ತಾಳೆ ಅವಾಗವಾಗ, ಅದಕ್ಕೆ ಗೊತ್ತು. ಮುಂದೆ ಸಾಗು ನೀ ಜೀವಕ್ಕೆ ಜೀವ ನೀಡುವ ಹೃದಯ. ನಮಗೆ ಬರಲ್ಲ ಬಟ್ ಪಕ್ಕದಲ್ಲಿರೋರ್ಗೂ ಕೂಡ ಎಚ್ಚರ ಮಾಡ್ತೀನಿ. ಉಡುಗೆರೆಗೆ ಇರುತ್ತೆ, ಯೂಸ್ ಮಾಡೋಷ್ಟು ಲೂಸ್ ಆಗುತ್ತೆ, ರೌಂಡ್ ಆಗಿರುತ್ತೆ. ಸರ್ ಉಡುಗೆ ನಿಮ್ ಫೇವ್ರೇಟ್ ಸಾಂಗ್ ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಹೋ ನನ್ನಾಣಿ ನನ್ನ ಮಾತು ಸುಳ್ಳಲ್ಲ, ಹೋ ನನ್ನಾಣಿ ನನ್ನ ಮಾತು ಸುಳ್ಳಲ್ಲ. ಏನಾಗಲಿ ಮುಂದೆ ಸಾಗು ನೀ, ಎಫ್ ನಲ್ಲಿ ಸ್ಟಾರ್ಟ್ ಆಗುತ್ತೆ, ಕೆ ನಲ್ಲಿ ಎಂಡ್ ಆಗುತ್ತೆ, ಫೋರ್ ಲೆಟರ್ಸ್. ಸೊ ಇದ್ರ ಬಗ್ಗೆ ನನಗಂತೂ ಐಡಿಯಾ ಇಲ್ಲ, ಟ್ರೈ ಮಾಡಿ ನೀವೇನು ಅನ್ಕೊಂತ ಇದ್ರೆ ಅದಿಲ್ಲ. ಬಟ್ ಸ್ಟಾರ್ಟ್ ಆಗುತ್ತೆ, ಕೆದಲ್ಲಿ ಎಂಡ್ ಆಗುತ್ತೆ ಅಂತಂದ್ರೆ ಫೋರ್ ಲೆಟರ್ಸ್ ಇರುತ್ತೆ. ಓಕೆ, ಗೊತ್ತಿಲ್ಲ ಒಂದು ವರ್ಡ್ನು ಗೊತ್ತಿಲ್ಲ. ಅದು ಸರ್ ಅದು ಅದು ಹೇಳಿಕೆ ಬರಲ್ಲ ಬಿಡಿ. ನಾನೊಂದು ಕ್ಲೂ ಕೊಡ್ತೇನೆ, ಅದರಲ್ಲಿ ನೀವು ತಿಂತೀರಾ. ಅದರಲ್ಲಿ ನಾವೇನು ಚಿಕನ್ ಮಟನ್ ಬಿಟ್ಟರೆ ಮತ್ತೇನು ತಿನ್ನಲ್ಲ, ಮೊಟ್ಟೆ ಬಿಟ್ಟರೆ. ಓಕೆ, ಎಫ್ನಲ್ಲಿ ಸ್ಟಾರ್ಟ್ ಆಗುತ್ತೆ, ಕೆನಲ್ಲಿ ಎಂಡ್ ಆಗುತ್ತೆ, ಫೋರ್ ಲೆಟರ್ಸ್ ಇರುತ್ತೆ, ಏನದು? ಅಷ್ಟೇ ಸರ್, ಫೋರ್ಕ್. ಫೋರ್ಕ್ ರೌಂಡ್ ಆಗಿರುತ್ತೆ, ಪ್ರೆಸ್ ಮಾಡಿದ್ರೆ ಸ್ಮೂತ್ ಆಗಿರುತ್ತೆ, ಮಿಡಲ್ನಲ್ಲಿ ಗ್ರೇಪ್ ಥರ ಇರುತ್ತೆ. ಸರ್ ಅದು ಗೊತ್ತಾಗ್ತಿಲ್ಲ ಏನಂತ. ನನ್ನ ಪ್ರಕಾರ ಸೌತೆಕಾಯಿ ಬದನೆ ನೋಡಿದ್ರೆ ಅದೇನು ಗೊತ್ತಿಲ್ಲ ಸರ್. ಸೌತೆಕಾಯಿ ಸ್ಮೂತ್ ಇರಲ್ಲ, ಹಾರ್ಡ್ ಇರುತ್ತೆ. ಗೊತ್ತಾಗಿರೋದು ಏನಿದೆ ಸರ್? ನನ್ನ ಪ್ರಕಾರ ಬಾಳೆಹಣ್ಣು. ಇಲ್ಲ ಗೊತ್ತಾಗ್ತಿಲ್ಲ, ಬಾಳೆಹಣ್ಣು ರೌಂಡ್ ಆಗಿರಲ್ಲ. ಹೌದೌದು, ಸರಿ ಓಕೆ, ರೌಂಡ್ ಆಗಿರುತ್ತೆ. ಓಕೆ, ಪ್ರೆಸ್ ಮಾಡಿದ್ರೆ ಸ್ಮೂತ್ ಆಗಿರುತ್ತೆ. ಓಕೆ, ಮಿಡಲ್ನಲ್ಲಿ ಗ್ರೇಪ್ ಥರ ಇರುತ್ತೆ, ಏನದು? ಮಿಡಲ್ನಲ್ಲಿ ಗ್ರೇಪ್ ಥರ ಇರುತ್ತಾ? ಹುಡುಗಿ ಸೊಂಟ ಒಕ್ಕಳರ್ತಾರಲ್ಲ, ಏನೋಪ್ಪ ಗೊತ್ತಾಗ್ತಿಲ್ಲ. ನಾನು ಪ್ರೆಸ್ ಮಾಡಿ ಬೇಡ ಬಿಡಿ, ಅದು ನಾವೆಲ್ಲ ಪ್ರೆಸ್ ಮಾಡೋಕೆ ಹೋಗಲ್ಲ. ಐ ಡೋಂಟ್ ನೋ ಬ್ರೋ, ಐ ಡೋಂಟ್ ನೋ. ಅದು ಫಂಕ್ಷನ್ನಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಫಂಕ್ಷನಲ್ಲಿ ಜಾಸ್ತಿ ಯೂಸ್ ಮಾಡ್ತಾರ? ಸ್ಪ್ರೇನಾ? ಇಲ್ಲ, ಅದು ಸ್ಮೂತ್ ಆಗಿರುತ್ತೆ, ಅದು ರೌಂಡ್ ಆಗಿರುತ್ತೆ, ಪ್ರೆಸ್ ಮಾಡಿದ್ರೆ ಸ್ಮೂತ್ ಆಗಿರುತ್ತೆ, ಮಿಡಲ್ನಲ್ಲಿ ಗ್ರೇಪ್ ಥರ ಇರುತ್ತೆ, ಏನದು? ಕಣ್ಣು. ಕಣ್ಣು ಪ್ರೆಸ್ ಮಾಡ್ತೀಯಾ? ನಾನು ಮಾಡ್ಕೊತೀನಲ್ಲ ಅವಾಗ ಅವಾಗ. ಕಣ್ಣು. ಕಣ್ಣ ಹೆಂಗೆ ಪ್ರೆಸ್ ಮಾಡ್ಕೊತೀರ ನೀವು? ಅದು ಅದು ಕಿತ್ತಿದ್ರೆ ರೌಂಡ್ ಗೈತೆ. ಬೀಜನ ಅಂತ ಯೋಚನೆ ಮಾಡ್ರ ಬೇಗ. ರೌಂಡ್ ಗ ಇರ್ತೈತೆ ಪ್ರೆಸ್ ಮಾಡಿದ್ರೆ, ರೌಂಡ್ ರೌಂಡ್ ಗ ಮೆತ್ ಮೆತ್ ಗ ಪ್ರೆಸ್ ಮಾಡಿದ್ರೆ ಗ್ರೇಪ್ ತರ ಇರ್ತೈತಂತೆ. ಹೋಗು ಇಲ್ಲ. ಗುಬೇ ಗುಬೇ
ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್. ನೀವೇ ಹೇಳ್ಬಿಡಿ. ಬೆಲೂನ್ ಬೆಲೂನ್ ಬೆಲೂನ್. ನೀವು ಸ್ನಾನ ಮಾಡಿಲ್ಲದೆ ಒಂದು ಫಂಕ್ಷನ್ಗೆ ಹೋಗ್ತೀರಾ, ನಿಮ್ಮ ಬಾಡಿ ಸ್ಮೆಲ್ ಬರ್ತಾ ಇದೆ. ಏನು ಇಲ್ಲ, ವಾಶ್ರೂಮ್ ಕ್ಲೀನ್ ಮಾಡ್ಕೊಬೇಕು. ನಮ್ಮ ಬಾಡಿ ಸ್ಮೆಲ್ ಬರ್ತಾ ಅಂದ್ರೆ ಸೋಪ್ ಇದೆ ಮನೆಯಲ್ಲಿ, ವಾಶ್ ಮಾಡ್ಕೊಳ್ತೀವಿ. ಫಂಕ್ಷನ್ಗೆ ಹೋಗಿದ್ದೀರಾ, ಅವಾಗ ಅರ್ಜೆಂಟಾಗಿ ಹೋಗಬೇಕಿತ್ತು, ಸ್ನಾನ ಮಾಡಿದೆ ಹಂಗೆ ಹೋಗ್ಬಿಟ್ಟಿದ್ದೀರಾ, ಅವಾಗ ಏನು ಮಾಡ್ತೀರಾ, ಸ್ಮೆಲ್ ಬರ್ತಾ ಇದೆ ನಿಮ್ಮ ಬಾಡಿ. ಅವಾಗ ಬಾತ್ರೂಮ್ ಇದ್ದರೆ ಬಾತ್ರೂಮಲ್ಲಿ ಹೋಗಿ ವಾಶ್ ಮಾಡ್ಕೊಂಡು ಆಮೇಲೆ ಫಂಕ್ಷನ್ ಇಂಟ್ರಿ ಹಾಕ್ತೀನಿ ಅಷ್ಟೇ. ನನಗೂ ಹಾಗೆ ಅನಿಸುತ್ತೆ. ಹಾಗೆ ನೀವು ಸ್ನಾನ ಮಾಡಲ್ದೆ ಒಂದು ಫಂಕ್ಷನ್ಗೆ ಹೋಗಿದ್ರೆ ಸ್ಮೆಲ್ ಬರ್ತಾ ಇರುತ್ತೆ, ಅವಾಗ ಏನು ಮಾಡ್ತೀರಾ? ಏನು ಮಾಡೋದಂದರೆ ಎಲ್ಲರ ಜೊತೆ ಮೀನ್ಸ್ ಯಾರ ಹತ್ರ ಹೋಗಂಗಿಲ್ಲ, ಸುಮ್ಮನೆ ಆ ಕಡೆ ಈ ಕಡೆ ಹೋಗೋದು. ಇಲ್ಲಾಂದರೆ ಯಾವುದಾದ್ರೂ ಹುಡುಗಿ ಇರ್ತಾಳೆ, ಅವ್ರು ಪರ್ಸ್ ಚೆಕ್ ಮಾಡಿಕೊಂಡು ಪರ್ಫ್ಯೂಮ್ ಪಾ, ಲೇಡೀಸ್ ಮಾತ್ರ ಪರ್ಫ್ಯೂಮ್ ಇಟ್ಟಿರ್ತಾರೆ ಪಕ್ಕ, ತೊಗೊಳೋದು ಹೊಡ್ಕೊಳ್ಳೋದು ಅಡ್ಡಾಡೋದು ಅಷ್ಟೇ, ಮತ್ತೇನಿಲ್ಲ ಅಷ್ಟೇ. ಹುಡುಗಿರ ಕಡೆ ಪಕ್ಕ ಇರುತ್ತೆ, ಯಾಕಂದರೆ ಹುಡುಗಿರು ಯಾವಾಗಲೂ ಮೇಕಪ್ ಸೆಟ್ ಯಾವಾಗಲೂ ಇರುತ್ತೆ. ಸೊ ಅವ್ರದ್ದೇ ಪರ್ಫ್ಯೂಮ್ ತೊಗೊಳೋದು ಹಾಕ್ಕೊಳ್ಳೋದು ಅಡ್ಡಾಡೋದು ಅಷ್ಟೇ. ಅದಕ್ಕೆ ಅವರು ಯಾವಾಗಲೂ 2 ಡೇಸ್ಗೊಮ್ಮೆ 3 ಡೇಸ್ಗೊಮ್ಮೆ ಸ್ನಾನ ಮಾಡೋದು ಅನ್ಕೋತೀನಿ, ಯಾಕಂದರೆ ಗೊತ್ತಾಗುತ್ತೆ ಅವ್ರು ನೋಡಿದ ತಕ್ಷಣವೇ. ಯಾಕಂದರೆ ನಮ್ಮ ಹುಡುಗಿನೂ ಹಂಗೆ ಯಾವಾಗಲೂ ಸ್ನಾನ ಮಾಡಲ್ಲ, ಹೇಳ್ತಿರ್ತಾಳೆ ಅವಾಗವಾಗ, ಅದಕ್ಕೆ ಗೊತ್ತು. ನೀವು ಸ್ನಾನ ಮಾಡಿಲ್ಲದೆ ಒಂದು ಫಂಕ್ಷನ್ಗೆ ಹೋಗಿದ್ರ, ತುಂಬ ಸ್ಮೆಲ್ ಬರ್ತಾ ಇದೆ, ಏನು ಮಾಡ್ತೀರಾ? ಸೆಂಟ್ ಹಾಕೊಂಡು ಹೋಗಿರ್ತೀರ ನಾವು, ಅಲ್ಲೇ ಬಾತ್ರೂಮಲ್ಲಿ ಸ್ನಾನ ಮಾಡ್ತಾನೆ. ಬಾತ್ರೂಮ್ ಇಲ್ಲ, ಏನಿಲ್ಲ, ಮದುವೆ ಮನೆ ಅಂದಮೇಲೆ ಇದ್ದೇ ಇರ್ತೈತೆ ಅಲ್ಲಿ. ಇಲ್ಲ, ಎಲ್ಲ ರೋಸು ಮತ್ತೆ ಹೂವಿನ ಹಾಕೊಂತಾರ, ಸ್ಮೆಲ್ ಹೋಗ್ಬಿಡುತ್ತೆ. ರೋಸು ಸ್ಮೆಲ್ ಮತ್ತೆ ನೀರು ಕೊಡ್ತಾರಲ್ಲ ಆಚೆ, ಅದ್ನ ಹಿಡ್ಕೊಂಡು ಹೆಂಗ ಮಕ ತೊಳ್ಕೊಂಡು ರೋಸ್ ಹಾಕೊಂಡು ಫುಲ್ ಎಲ್ಲ ಫಿನಿಶ್ ಮಾಡಿ ಮತ್ತೇನು ಸ್ಮೆಲ್ ಬರುತ್ತೆ. ನಿಮ್ಮ ಮೂಗು ಮುಚ್ಕೊಂಡ್ರೆ ಆಯ್ತು, ನಿಮ್ಗೆ ಮಾತ್ರ ಬರಲ್ಲ ಸ್ಮೆಲ್? ನಮಗೆ ಬರಲ್ಲ, ಬಟ್ ಪಕ್ಕದಲ್ಲಿರೋರಿಗೂ ಕೂಡ ಎಚ್ಚರ ಮಾಡ್ತೀನಿ. ಸುಮ್ನೆ ಹಂಗೆ ಅಡ್ಡಾಡ್ತಿರ್ಬೇಕು, ಎಲ್ಲಾರು ಹುಡುಗಿರ್ ನೋಡ್ತಿರ್ಬೇಕು. ಮದುವೆ ಹೋಗಿರೋದು ಯಾಕಂದ್ರೆ ಮೇನ್ ಊಟ ಮಾಡೋಕೆ, ಊಟ ಮಾಡಿ ಹುಡುಗಿಯರ್ ನೋಡಕ್ ಹೋಗ್ತಿರ್ತೀವಿ ಅಂದ್ರೆ ಮೂಮುಸೋದ್ರೆ ಅಡ್ಡಾಡ್ಬೋದು. ಫುಲ್ ರಾಜರೋಸವಾಗಿ ಅಡ್ಡಾಡ್ಬೇಕಂದ್ರೆ ಹುಡುಗಿರ್ ಪರ್ಸ್ ಚೆಕ್ ಮಾಡ್ಕೊಳ್ಳೋದು, ಪರ್ಫ್ಯೂಮ್ ಮಾಡ್ಕೊಳ್ಳೋದು ಅಡ್ಡಾಡೋದು ಅಷ್ಟೇ. ಮೂಗು ಮುಚ್ಕೊಂಡ್ರೆ ಒಬ್ರು ಮುಚ್ಕೊಂಡ್ ತಾನೇ ಬರ್ತಾ ಇರೋದು. ಅಯ್ಯೋ, ಬಿಎಸ್ಆರ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.